ಮೂವಿಂಗ್, ಆ ಜೊತೆಗೆ ಇಲ್ಲೊಂದು ಗಾಂಗ್ ಬರ್ತದೆ, ಗಾಂಗಿಗೆ ಹ್ಯಾಮರಿಂಗ್ ರಾಡ್ ಬರ್ತದೆ. ಸ್ಟ್ರಿಕರ್ ಸ್ಟ್ರಿಕರ್ ನ ಅಡ್ಜಸ್ಟ್ಮೆಂಟ್ ಮಾಡಕ್ ಒಂದು ಸ್ಟ್ರಿಪ್ ಇದು ಬರ್ತದೆ, ಸ್ಕ್ರೂ. ನೋಡ್ರಿ ಬೈಂಡಿಂಗ್ ಏನಾಗುತ್ತೆ ಅಂದ್ರೆ ಸಿರೀಸ್ ಬೀಳ್ತದೆ, ಇದು ಸಿರೀಸ್ ಬಿದ್ದಾಗ ಏನಾಗುತ್ತೆ ಅವಾಗ ಈ ತರ ಕನೆಕ್ಷನ್ ಬರ್ತದೆ, ಇದು ಮೇಲೆ ಮೇಲೆ ಕೆಳಗ ಕೆಳಗ. ಈ ವೈಂಡಿಂಗ್ ಪೂರ್ತಿ ಹಾಕಿ ನೀವು ಡೈರಾಮ್ ಆಗ್ತದೆ ಅಂತ ಬರೋದಿಲ್ಲ. ಎರಡು ವೈರ್ ಮಾತ್ರ ಹೊರಗೆ ಬರ್ತದ, ಒಂದು ಇಲ್ಲಿಂದ ಬರ್ತದ, ಅದೇನಾಗುತ್ತ ಗ್ರೌಂಡ್ಗೆ ಹೋಗುತ್ತೆ. ಮತ್ತೆ ತೋರಿಸ್ತೀನಿ ಅದು ಎಲ್ಲಿ ಬರ್ತದೆ ಅಂತ. ಬಂದ್ರಿ ಈ ಗಾಂಗ್ ಅಡ್ಜಸ್ಟ್ ಸ್ಟ್ರಿಪ್ ನಾಗ ಶಾರ್ಟ್ ಆಗುತ್ತ, ಹೊರಗೆ ಎಕ್ಸಿಟ್ ಆಗುತ್ತೆ. ನೋಡ್ರಿ ಇನ್ನೊಂದು ವೈರ್ ಏನಾಗುತ್ತೆ, ಈಗ ನಾವು ಇಲ್ಲಿಂದ ಇಲ್ತಿದೀವಿಲ್ಲ, ಇದನ್ನ ಹಿಂಗ 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 ಸುತ್ತಿ ಇಲ್ಲಿ ಹೋಗ್ಯದ, ಹಿಂಗ ಹಿಂಗ ಸುತ್ತಿಂದೆ ಇಲ್ಲಿ ಮೇಲೆ ಬರ್ತದ ಅವಾಗ ಅಂದ್ರ ಇಲ್ಲಿ ಇಲ್ಲಿಂದ ತಗದು ಬರ್ತದ. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ನಿಮ್ಗೆ ಏನಾಗುತ್ತೆ ಅಂದ್ರೆ ಮಾರ್ಕ್ಸ್ ಕಟ್ ಆಗುತ್ತ. ಇಲ್ಲೊಂದು ಟರ್ಮಿನಲ್ ಬರ್ತದ, ಅಲ್ಲಿ ಫಿಕ್ಸ್ಡ್ ಟರ್ಮಿನಲ್ ಇರ್ತದೆ, ಆ ಟರ್ಮಿನಲ್ ನಿಂದ ಮತ್ತೆ ಇಲ್ಲಿ ಎಕ್ಸಿಟ್ ಆಗುತ್ತೆ, ಹೊರಗೆ ಹೋಗುತ್ತಾ ವ್ಯಾಲಿ ಕ್ರಾಸ್ ಮಾಡಿ ಹೊರಗೆ ಬರ್ತದೆ. ಇಲ್ಲೊಂದು ನಿಮ್ಗೆ ಬೆಲ್ ಪುಷ್ ಬೇಕಲ್ಲ, ಬೆಲ್ ಪುಷ್ ಇಲ್ಲಿ ಹಾಕೊಡೋಣ. ಇದು ಸಪ್ಲೈ ಬೆಲ್ ಪುಷ್ ಪ್ಲಸ್ ಟರ್ಮಿನಲ್ ಕನೆಕ್ಷನ್ ಬರೀತೀನಿ. ಇದಕ್ಕ ಉಳಿದ ಸ್ಪೇರ್ ಪಾರ್ಟ್ಸ್ ಬರ್ಕೊಡೋಣ. ಈಗ ಟ್ರಿಕರ್ ಅದಾಗಿದೆ, ಅಡ್ಜಸ್ಟ್ಮೆಂಟ್ ಸ್ಕ್ರೂ ಎಲ್ಲೈತಿ ಇಲ್ಲಿ. ಸ್ಕ್ರೂ ಅದಾಗಿದೆ, ಸ್ಟ್ರಿಪ್ ಸ್ಪ್ರಿಂಗ್, ಇದಕ್ಕ ಒಂದು ಸ್ಟ್ರಿಪ್ ಸ್ಪ್ರಿಂಗ್ ಅಂತ, ಸ್ಟ್ರಿಪ್ ಸ್ಪ್ರಿಂಗ್. ಜನರಲ್ ಆಗಿ ಸಪ್ಲೈ ಏನ್ ಮಾಡ್ತೀವಿ ಅಂದ್ರೆ ಸಿಂಗಲ್ ಬೇಸ್ ಇರ್ತದೆ, ಸಿಂಗಲ್ ಬೇಸ್ ಯಾವಾಗಲೂ ನೀವು ರೈಟಿಂಗ್ ಏನ್ ಮಾಡ್ಬೇಕಂದ್ರೆ 230V ಸಪ್ಲೈ ಆ ಸಿಂಗಲ್ ಬೇಸ್. ನಮ್ದು ಇಂಡಿಯನ್ ಸ್ಟ್ಯಾಂಡರ್ಡ್ 230. ಬಹಳ ಮಂದಿಗೆ ಅದು ನೆನಪಿರಂಗಿಲ್ಲ, ಬರ್ತೋಗಿರುತ್ತ, ನೀವು ಹಂಗನ ಮಾಡ್ಬೇಕಾದ್ರೆ. ಅದಾಗಿನ ಏನ್ ಬರ್ತದೆ ಅಂದ್ರೆ ಸಾಫ್ಟ್ ಐರನ್ ಕೋರ್ ಅಂತ ಬರ್ತದ. ಸಾಫ್ಟ್ ಐರನ್ ಕೋರ್ ಅಂದ್ರೆ ಇಲ್ಲ ಇದಲ್ಲ, ಇದು ಸಾಫ್ಟ್ ಐರನ್ ಕೋರ್. ಅದಾಗಿಂದೆ ಐರನ್ ಬೇಸ್, ಐರನ್ ಬೇಸ್ ಅಂದ್ರೆ ಇಲ್ಲ ಇದ್ರೆ ನೀವೆಲ್ಲ ಏನ್ ಮಾಡ್ರಿ ಅಂದ್ರೆ ಇದನ್ನ ಡಾಟ್ ಮಾಡ್ಬಿಡ್ರಿ, ಆರ್ ಪೇಸ್ಟ್ ಮಾಡ್ರಿ ಅಥವಾ ಲೈನ್ ಹಾಕ್ಬಿಡ್ರಿ. ಇದಕ್ಕೇನಂತೀವಂದ್ರ ಐರನ್ ಬೇಸ್. ನೀವು ಐರನ್ ಹಿಂಗಾದ್ರೂ ಬರೀರಿ ಅಥವಾ ಹಿಂಗಾದ್ರೂ ಬರ್ರಿ, ಐರನ್ ಬೇಸ್.
ಟರ್ಮಿನಲ್ ಅದಾಗಿನ ಏನ್ ಬರ್ತೈತಿ ಅಂದ್ರ ಡೆಲ್ ಪುಷ್ ಇಷ್ಟು ಬರೀ ಇಷ್ಟು ಬರ್ದ್ರೆ ನಮ್ಗೆ 30 ಮಾರ್ಕ್ಸ್ ಬರ್ತದ ಅಲ್ಲಿ ಹೌದಲ್ಲ ಮತ್ತೇನ್ ಡೌಟ್ ಐತಪ್ಪ ಇಲ್ಲ ಬೇಗ ಹಾಕ್ರಿ ಸ್ಕ್ರೀನ್ ಶಾಟ್ ತಗೊಂಡ್ರಿ ಎಲ್ಲ ಯೂಸ್ ಮಾಡಬೇಕು ಸ್ಕೇಲ್ ನಿಮ್ ಕಂಪಾಸ್ ಆಮೇಲೆ ಆ ಸಂಬಂಧಪಟ್ಟ ಪ್ರೊಟೆಕ್ಟರ್ ಎಲ್ಲಾನು ಏನ್ ಮಾಡ್ತೀರಿ ನೆಕ್ಸ್ಟ್ ಹೋಗ್ಬಿಡೋಣ ಈಗ ಇನ್ನೊಂದು ಏನ್ ಬರ್ತೈತಿ ಅಂದ್ರೆ ಚಾರ್ಜಿಂಗ್ ಬ್ಯಾಟರಿ ಚಾರ್ಜ್ ನೋಡ್ಬಿಡೋಣ ರೆಕ್ಟಿಫೈಯರ್ ಚಾರ್ಜಿಂಗ್ ಮೆಥಡ್ ಇವ ಯಾವ್ದ್ರಿ ರೆಕ್ಟಿಫೈಯರ್ ಚಾರ್ಜಿಂಗ್ ಮೆಥಡ್ ಅದಕ್ಕೆ ಏನ್ ಮಾಡ್ರಿ ಫಸ್ಟ್ ಟೈಟಲ್ ಏನ್ ಕೊಡ್ರಿ ಬ್ಯಾಟರಿ ಬ್ಯಾಟರಿ ಚಾರ್ಜಿಂಗ್ ಬ್ಯಾಟರಿ ಚಾರ್ಜಿಂಗ್ ಆತಲ್ಲ ಇದ್ರೊಳಗೆ ಏನ್ ಮಾಡ್ರಿ ಅಂದ್ರೆ ಸುಮಾರು ಮನಿ ಮೆಥಡ್ ಇದ್ದಾವ ಬ್ಯಾಟರಿ ಚಾರ್ಜಿಂಗ್ ಒಳಗೂನು ಅದ್ರೊಳಗ ರೆಕ್ಟಿಫೈಯರ್ ಚಾರ್ಜಿಂಗ್ ಮೆಥಡ್ ಇದ್ರೊಳಗ ಟೈಮ್ ಆಗಿದೆ ಸ್ವಲ್ಪ ಫಾಸ್ಟ್ ಮಾಡ್ರಿ ರೆಕ್ಟಿಫೈಯರ್ ಚಾರ್ಜಿಂಗ್ ಮೆಥಡ್ ಇದು ತೆಗಡಲ್ಲ ಹಾಕಿರಿ ತೆಗಿಲಿ ಬ್ಯಾಟರಿ ಚಾರ್ಜಿಂಗ್ ಒಳಗ ಅದಾಗಿದೆ ನಿಮ್ದು ಎಸ್ಆರ್ ಇದೆ ಇದನ್ನೆಲ್ಲ ತಗೊಂಡ್ಬಿಡ್ರಿ ತಗದ್ರಿ ಮ್ಯಾಲೆ ಇದು ಎರಡು ನಮೂನಿ ಫ್ಯೂಸ್ ಬರ್ತದೆ ಎರಡು ಹಿಂಗ ಹಾಕಿದ್ರು ನಡೀತದ ಅಥವಾ ಒಂದ್ ಹಾಕಿದ್ರು ನಡೀತದ ನಾವು ಇದೇನೈತೆ ಅಜ್ಪ ಡೈಗ್ರಾಮ್ ಹಾಕೋಣ ಇದು ಬಾಕ್ಸ್ ಬರ್ತದೆ ಬಾಕ್ಸ್ ಟೈಪ್ ಬರ್ತದ ಅಂದ್ರೆ ಇದಕ್ಕೇನ್ ಮಾಡ್ರಿ ಅಂದ್ರ ಪಿ ಟೈಪ್ ಬರ್ತದ ಇದು ಇದಾಗಿಂದ ಏನ್ ಬರುತ್ತ ಒಂದ್ ಕನೆಕ್ಷನ್ ಬರ್ತದ ಸ್ವಿಚ್ ಬರ್ತದೆ ಸ್ಟ್ರಿಪ್ ಹಾಕ್ಲಿಲ್ಲ ಅಂದ್ರೆ ವರ್ಕ್ ಆಗೋದಿಲ್ಲ ಇಡೀ ಸರ್ಕ್ಯೂಟ್ ನಿಂತೋಗುತ್ತ ಒಂದೆಲ್ ಬರ್ತದ ಎಲ್ ಬರ್ತದ ಇನ್ನೊಂದು ಐಸಿ ಡಿಪಿ ಆರ್ ಡಿಪಿ ಸ್ವಿಚ್ ಇರ್ತದ ಐಸಿ ಡಿಪಿ ಅಥವಾ ಡಿಪಿ ಅಂದ್ರೆ ಐರನ್ ಕ್ಲಾಡ್ ಡಬಲ್ ಪೋಲ್ ಸ್ವಿಚ್ ಅಥವಾ ಡಬಲ್ ಪೋಲ್ ಸ್ವಿಚ್ ಇರ್ತದ ಫ್ಯೂಸ್ ಆಗಿದೆ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ ಒಂದು ಪ್ರೈಮರಿ ಇನ್ನೊಂದು ಸೆಕೆಂಡರಿ ಇಲ್ಲೇನಾಗುತ್ತ ಈ ಟ್ರಾನ್ಸ್ಫಾರ್ಮರ್ ಒಳಗ ರೆಕ್ಟಿಫೈರ್ ಆಗ್ಬೇಕಾಗತ್ತ ಇದು ಕಡ್ಡಾಯವಾಗಿ ಮೂರ್ ಲೈನ್ ಹಾಕ್ರಿ ಅಂದ್ರೆ ಮೆಂಡೇಟ್ರಿ ಅಂತೀವಲ್ಲ ಅಂಗ ಒಂದು ಎರಡು ಮೂರು ಇದಾಗಿ ಏನ್ ಮಾಡ್ರಿ ಅಂದ್ರ ಆ
ಫಾಸ್ಟ್ ಆಗ್ರಿ ಇನ್ನೊಂದು ಕ್ಲಾಸ್ ಅದ ಇರುತ್ತೆ पॉजिटिव इधर नेगेटिव मटीरियल बर्कट्री सप्लाई रेक्टिफाइड बेग हाक्री हाकि स्टेप डाउन ट्रांसफार्मर यूज मातिरती अदन बिट्रे अथवा बर्द बिट होंगे बेकार वोल्टेज बे अस्ट वोल्टेज ट्रांसफार्मर तक गोतल ईसीडीपी अथवा डीपी अदर फ्यूज इतना ओल्ड टाइप इन मॉडर्न अदागे प्राइमरी सेकेंडरी ब्रिज सर्क्यूट ब्रिज सर्क्यूट कनेक्शन ना बैटरी चार्जिंग अद्क एमिट कनेक्शन मत फ्यूज अद इले संबंध पट्टम कनेक्शन नावे कनेक्शन कनेक्टर न हाकी आयल बेग स्क्रीन शाट नेक्स्ट क्लास हम यार सीनियर।